ನಾವಿವಾಗ ಇಂಡಿಯಾ ಮತ್ತೆ ಪಾಕಿಸ್ತಾನನ ಬಾರ್ಡರ್ ವಿಲೇಜ್ ಅಲ್ಲಿ ಇದೀವಿ ಇದು ಬಂದು ಇಂಡಿಯಾದ ಲಾಸ್ಟ್ ವಿಲೇಜ್ ಈ ವಿಲೇಜ್ ಹೆಸರು ತನುತ್ ಅಂತ ಈ ಹಳ್ಳಿಯ ವಿಶೇಷತೆ ಏನು ಅಂದ್ರೆ ತನುತ್ ಮಾತಾ ಟೆಂಪಲ್ ಏನು ವಿಶೇಷ ಬನ್ನಿ ಒಳಗಡೆ ಹೋಗಿ ಹೇಳ್ತೀನಿ ಸೋರಿ ಇದೆ ತನುತ್ ಮಾತಾಕ ಟೆಂಪಲ್ ಹೀಗೆ 10 ಕಿಲೋಮೀಟರ್ ಒಳಗಡೆ ಹೋದ ಬಾರ್ಡರ್ ಫಸ್ಟ್ ದೇವಸ್ಥಾನದ ಒಳಗಡೆ ಹೋಗ್ಬಿಟ್ಟು ಬರ್ತೀವಿ ನಾವಿವಾಗ ತನುತ್ ಮಾತಾ ಟೆಂಪಲ್ ಒಳಗಡೆ ಇದ್ದೀವಿ ಈ ಟೆಂಪಲ್ನ ವಿಶೇಷತೆ ಏನು ಅಂದರೆ 1965 ಅಲ್ಲಿ ಮತ್ತು 1971 ಅಲ್ಲಿ ತುಂಬ ಇಂಡೋ ಪಾಕಿಸ್ತಾನ್ ವಾರ್ ಆಯಿತು ಇಂಡೋ ಪಾಕಿಸ್ತಾನ್ ಆರ್ಮಿಯವರು ಎಷ್ಟೇ ಬಾಂಬ್ ಹಾಕಿದ್ರೂ ಈ ಪರ್ಟಿಕ್ಯುಲರ್ ವಿಲೇಜ್ಗೆ ಒಂದು ಬಾಂಬ್ ಕೂಡ ಎಕ್ಸ್ಪ್ಲೋಡ್ ಆಗಲಿಲ್ಲ ಅವ್ರು ಪರ್ಟಿಕ್ಯುಲರ್ ಆಗಿ ಟಾರ್ಗೆಟ್ ಮಾಡಿ ಇದೇ ವಿಲೇಜ್ಗೆ ಮತ್ತು ಈ ಟೆಂಪಲ್ಗೆ ಬಾಂಬ್ ಹಾಕಿದ್ರು ನೀವು ಅಲ್ಲಿ ನೋಡ್ತಿರ್ಬೋದು ಎಷ್ಟೊಂದು ಬಾಂಬ್ ಈ ಏರಿಯಲ್ಲಿ ಬಿದ್ದರೂ ಎಕ್ಸ್ಪ್ಲೋಡೇ ಆಗಿಲ್ಲ ಮತ್ತು ಈ ದೇವಸ್ಥಾನಕ್ಕೆ ಒಂಚೂರು ಕೂಡ ಹಾನಿ ಆಗಿಲ್ಲ ಸೊ ಅದು ಇದನ್ನು ಈ ದೇವರೇ ಕಾಪಾಡಿದ್ಲು ಈ ತನುತ್ ಮಾತಾನೇ ಕಾಪಾಡಿದ್ಲು ಅಂತ ಇಲ್ಲಿನ ಜನರು ನಂಬ್ತಾರೆ ಅದೇ ರೀತಿ ನಮ್ಮ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಅವರು ನಮ್ಮ ಮಿಲ್ಟ್ರಿ ಅವರು ಕೂಡ ನಂಬ್ತಾರೆ सारे बैरिक्स उड़ गए लेकिन मां के मंदिर को छू नहीं सके ಅವಾಗ ಇಲ್ಲಿ ಒಂದು ಪುಟ್ಟ ಟೆಂಪಲ್ ಇತ್ತು ಇವಾಗ ಇದನ್ನ ದೊಡ್ಡದಾಗಿ ಮಾಡಿದ್ದಾರೆ ದೊಡ್ಡದಾಗಿ ಟೆಂಪಲ್ ಕಟ್ಟಿಸಿದ್ದಾರೆ ಏನೋ ಕೂತ್ಕೊಂಡ್ರೆ ಇಲ್ಲೇನೋ ಒಂಥರ ಮನಸ್ಸಿಗೆ ಸಮಾಧಾನ ಸಿಕ್ತು ನನಗೋಸ್ಕರ ಆ ನಂಬಿಕೆಯಿಂದ ಇಲ್ಲಿನ ಮಿಲಿಟರಿಯವರು ಮತ್ತು ಇಲ್ಲಿನ ಜನಗಳು ಸೇಫ್ ಆಗಿದ್ದಾರೆ ಮತ್ತು ಈ ತನುತ್ ವಿಲೇಜ್ ಬಂದ್ಬಿಟ್ಟು ಲಾಸ್ಟ್ ಹಳ್ಳಿ ವೆಸ್ಟರ್ನ್ ಪಾರ್ಟ್ ಆಫ್ ಇಂಡಿಯಾಗೆ ಇದರಿಂದ ಮುಂದೆ 15 ಕಿಲೋಮೀಟ್ರಲ್ಲಿ ಪಾಕಿಸ್ತಾನ್ ಬಾರ್ಡರ್ ಇದೆ ಯಾವುದೇ ಇಂಡಿಯನ್ ಸಿವಿಲಿಯನ್ನು ಇದೇ ಲಾಸ್ಟ್ ಹಳ್ಳಿ ವೆಸ್ಟರ್ನ್ ಪಾರ್ಟ್ ಆಫ್ ಇಂಡಿಯಾಗೆ ಬರೋಕ್ಕೆ ಸಾಧ್ಯ ಇದಕ್ಕೂ ಮುಂಚೆ ಮುಂದೆ ಹೋಗಬೇಕು ಅಂದರೆ ಒಂದು ಪಾಕಿಸ್ತಾನ್ಗೆ BSF ಅವ್ರ ಕೈಲಿ ಸಾಧ್ಯ ಇಲ್ಲ ಯಾರಾದರೂ ಪರ್ಮಿಷನ್ ತೊಗೊಂಡು ಹೋಗಬೇಕು ನಾವೀಗ ಪರ್ಮಿಷನ್ ತೊಗೊಂಡು ಹೋಗಿ ಟ್ರೈ ಮಾಡ್ತೀವಿ ಬನ್ನಿ ನೋಡೋಣ ಬಾರ್ಡರ್ ಒಳಗೆ ಹೋಗೋಕ್ಕಾಗುತ್ತೋ ಇಲ್ವೋ ನೋಡೋಣ ಮಾತೆಗೆ ಒಂದು ನಮಸ್ಕಾರ ಮಾಡಿಕೊಂಡು ನಮ್ಮ ರೋಡ್ ಟ್ರಿಪ್ನ ಕಂಟಿನ್ಯೂ ಮಾಡ್ತೀವಿ ಸೊ ಇವಾಗ ಬಾರ್ಡರ್ಗೆ ಹೋಗೋಕ್ಕೆ ಪರ್ಮಿಷನ್ ಕೇಳಬೇಕು ಅವಾಗಿಂದ ಕೇಳ್ತಾ ಇದ್ದೀವಿ ಏನು ಕೊಡಲಿಲ್ಲ ಇನ್ನೊಬ್ರು ಬಂದು ಹೇಳಿದ್ರು ಬೇರೆಯವ್ರು ಯಾರೋ ಬಂದಿದ್ದಾರೆ ಅವ್ರನ್ನ ಹೋಗಿ ಕೇಳಿ ಅಂತ ಇನ್ನೊಂದ್ಸಲ ಟ್ರೈ ಮಾಡ್ತೀವಿ ಸೊ ಆ್ಯಕ್ಚುಲಿ ನಾವು ತುಂಬ ರಿಕ್ವೆಸ್ಟ್ ಮಾಡಿದ್ವಿ ಒಳಗೋಗೋಕ್ಕೆ ಕೊರೋನಾ ಟೈಮಿಂದ ಯಾರನ್ನೂ ಒಳಗಡೆ ಬಿಡಲ್ಲ ಅಂತಂದರೆ ಆದರೆ ನಮ್ಮ ಮುಂದೆ ಒಂದು 4-5 ಜನ ಒಳಗಡೆ ಹೋದರು ಅವ್ರು ಹೇಳಿದ ಪ್ರಕಾರ ಅವ್ರಿಗೆ ಹೈಯರ್ ಅಥಾರಿಟೀಸಿಂದ ಮಂತ್ರಿಗಳಿಂದ ರೆಕಮೆಂಡೇಷನ್ಸ್ ಇತ್ತಂತೆ ಸೊ ಅದಕ್ಕೆ ಒಳಗೆ ಬಿಡ್ತಾಯಿದ್ದಾರೆ ಸೊ ನೀವೇನಾದ್ರೂ ಬಾರ್ಡರ್ಗೆ ಹೋಗಬೇಕು ಅಂದ್ಕೊಂಡ್ರೆ ಜೈಸಲ್ಮೇರಲ್ಲಿ ಹೆಡ್ ಕ್ವಾರ್ಟರ್ಸ್ ಇದೆ ಅಲ್ಲಿ ಹೋಗ್ಬಿಟ್ಟು ಅದು ನಿಮಗೆ ಒಳಗಡೆ ಹೋಗಿ ಯಾರಾದರೂ ಹೈಯರ್ ಆಫೀಸರ್ಸ್ ಗೊತ್ತಿದ್ರೆ ಮಾತ್ರ ನಿಮಗೆ ಪರ್ಮಿಷನ್ ಕೊಡ್ತಾರೆ ಇಲ್ಲಾಂದರೆ ಆ ಪರ್ಮಿಷನ್ ಕೂಡ ಕೊಡಲ್ಲ ನಿಮ್ಗೆ ಒಳಗೋಗೋಕ್ಕೆ ಸುಮ್ಮನೆ ಆಸೆ ನಿರಾಸೆ ಆಗುತ್ತೆ ಅಷ್ಟೇ ಸೊ ನಿಮ್ಗೆ ಯಾರಾದರೂ ಗೊತ್ತಿರೋ ಹೈಯರ್ ಆಫೀಸರ್ಸು ಅವ್ರ ಹತ್ರ ಪರ್ಮಿಷನ್ ತೊಗೊಂಬನ್ನಿ ಬಾರ್ಡರ್ಗೆ ಹೋಗಿ ಸೊ ಇಲ್ಲಾಂದರೆ ತನುತ್ ಮಾತಾ ಟೆಂಪಲ್ ನೋಡಿಕೊಂಡು ನೀವು ಒಳಗೋಗಬೇಕಾಗುತ್ತೆ ಸೊ ಇವಾಗ ನಾವು ತನುತ್ ಮಾತಾ ಟೆಂಪಲ್ ನೋಡಾಯಿತು ಇವಾಗ ಹೊರಡ್ತೀವಿ ಜೈಸಲ್ಮೇರ್ ಕಡೆ ಆಶಾ ತನುತ್ ಮಾತಾ ಟೆಂಪಲ್ ಇಂದ ಹೋಗ್ತಾ ಇದೀವಿ ಹೇಗೆ ಅನಿಸ್ತಾ ಇದೆ ಟೆಂಪಲ್ ಚೆನ್ನಾಗಿತ್ತು ಬಟ್ ಬಾರ್ಡರ್ ಹೋಗಬೇಕಾಗಿತ್ತು ಬಾರ್ಡರ್ ಹೋಗಕ್ಕೆ ಆಗಲಿಲ್ಲ ಅದೇ ಬೇಜಾರಾಗ್ತಾ ಇದೆ ಇಂಡಿಯಾ ಹೈವೇಸ್ ಅಲ್ಲಿ ಓಡಿಸ್ತಾರೆ ಹೇಗೆ ಅನಿಸ್ತಾ ಇದೆ ಟೋಟಲಿ ಡಿಫರೆಂಟ್ ಇದೆ ಜರ್ಮನ್ ಆಟೋಬನ್ಸ್ ಗಿಂತ ನಾನು ಅಲ್ಲಿ ಕಲ್ತಿರೋದ್ರಿಂದ ಇಲ್ಲಿ ಸ್ವಲ್ಪ ರೂಲ್ಸ್ ಆ ಟೋಟಲಿ ಡಿಫರೆಂಟ್ ಇದೆ ಆ ನ್ಯಾಚುರಲ್ ಸ್ಪೀಡ್ ಬ್ರೇಕರ್ಸ್ ಇದಾರೆ ಇಲ್ಲಿ ಕೌಸ್ ಮತ್ತೆ ಶಿಫ್ಟ್ಸ್ ತುಂಬಾ ಇದೆ ಬಟ್ ಒಂಟೆನೂ ಕೂಡ ಇದೆ ಈ ಲಾಂಗ್ ಈ ರೋಡ್ ಅಲ್ಲಿ ಆಕ್ಚುಲಿ ಸೊ ತುಂಬ ದಿನಗಳಾದ್ಮೇಲೆ ಆ್ಯಕ್ಚುಲಿ ವರ್ಷಗಳಾದ್ಮೇಲೆ ಇಂಡಿಯನ್ ಹೈವೇಸಲ್ಲಿ ನಾನು ಆರಾಮಾಗಿ ಕೂತ್ಕೊಂಡಿದ್ದೀನಿ ಪ್ಯಾಸೆಂಜರ್ ಸೀಟಲ್ಲಿ ಆಶಾ ಓಡಿಸ್ತಾ ಇದ್ದಾಳೆ ಸೊ ನಾವು ಐ ಕ್ಯಾನ್ ರಿಲ್ಯಾಕ್ಸ್ ನಾವು ಒಂದು ಸಿಟ್ ಎಂಜಾಯ್ ಮಾಡ್ಬೋದು ರೈಡ್ನ ಆಮೇಲೆ ಅಕ್ಕಪಕ್ಕನ ಆಶಾ ಇಸ್ ಇನ್ ದ ಡ್ರೈವಿಂಗ್ ಮೋಡ್ ನಾವು ವೆಲ್ಕಮ್ ಟು ಅವರ್ ಚಾನಲ್ ಫ್ಲೈಯಿಂಗ್ ಪಾಸ್ಪೋರ್ಟ್ ನಾವು 1 ಮಂತ್ ನಾರ್ತ್ ವೆಸ್ಟ್ ಇಂಡಿಯಾ ರೋಡ್ ಟ್ರಿಪ್ ಮಾಡ್ತಾ ಇದ್ದೀವಿ ನೀವೇನಾದರೂ ನಾರ್ತ್ ವೆಸ್ಟ್ ಇಂಡಿಯಾನ ಡಿಫ್ರೆಂಟ್ ಪರ್ಸ್ಪೆಕ್ಟಿವ್ ಅಲ್ಲಿ ನೋಡಬೇಕು ಅಂದ್ಕೊಂಡ್ರೆ ನಮ್ಮ ಚಾನಲ್ ಫ್ಲೈಯಿಂಗ್ ಪಾಸ್ಪೋರ್ಟ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡೋದನ್ನ ಮಾತ್ರ ಮರಿಬೇಡಿ